ಇದೇ ನೋಡಿ ಕೊಣಾಜಕಲ್ಲು, ಅದು ಮೇಲೆ ಕಾಣ್ತೊಟ್ಟಲ್ಲ, ಅದೇ ಕೊಣಾಜಕಲ್ಲು. ಲೆಫ್ಟ್ ಸೈಡಿಗೆ ನೋಡ್ರೆ ನಿಮಗೆ ಕೊರಗಜ್ಜನ ಸನ್ನಿಧಿ ಮತ್ತು ಗುಳಿಗ ಸ್ವಾಮಿಯ ಸನ್ನಿಧಿ ಕಾಣ್ತಾ ಇದ್ದು. ಶ್ರೀ ಚಾಮುಂಡೇಶ್ವರಿ ಕಟ್ಟೆ, ಇದರ ಮೇಲೆ ಹತ್ತು ಕದಗಳ. ಜೀವಂತ ಸಮಾಧಿ ಇದು, ಮೂರು ಸಮಾಧಿ ಹುಟ್ಟಿದೆ. ನೋಡಿ ಈ ಥರ ಬರೋಕೆ ಒಳಗಡೆ ಫುಲ್ ಬಗ್ಗಿಕೊಂಡು ಹೋಗು ತಲೆಡ್ಬೋದು. ಅದ್ರಿಗೆ ಈ ದೇವಸ್ಥಾನ ನೋಡಿ, ಗುಹೆ ಥರ ಹುಟ್ಟು ಸಣ್ಣದು. ಓ ನೀರು ಹುಟ್ಟಿದ್ರಲ್ಲೇ, ಇಟ್ಸ್ ಟು ಡೇಂಜರಸ್, ಇಟ್ಸ್ ಆಸಮ್ ಬ್ರೋ, ಸಾಕತ್ತಾಗಿದೆ, ಸೂಪರ್ ಆಗಿಟ್ಟು. ಜೀವಂತ ಸಮಾಧಿ ಆಗಿರುವಂತ ಒಂದು ದೇವಾಲಯ ಅನ್ಸಿದೆ ನೋಡಿ. ಫ್ಲಾಗ್ ಎಲ್ಲ ನಮಗೆ ಇಲ್ಲಿ ಬಂದರೆ ಶಿವನ ಲಿಂಗ ಸಹ ನೋಡಕ್ಕೆ ನಿಮಗೆ ಇಲ್ಲಿ. ಹಾಯ್ ಹಲೋ, ನಮಸ್ಕಾರ ಎಲ್ಲ. ಓಕೆ, ನಾನು ನಿಮ್ಮ ಅರೆಭಾಷಾ ಇದ ವಿನಯ್ ದೇರಾಜೆ. ನಾವೀಗ ಮೂಡಬಿದ್ರೆಯಲ್ಲಿರುವ ಕೊಣಾಜಕಲ್ಲು ಅಲ್ಲಿಗೆ ಬಂದಳು. ಇದು ಮೂಡಬಿದ್ರೆ ಟೌನಿಂದ 6-7 ಕಿಲೋಮೀಟ್ರ್ ಉಂಟು, 5-6 ಕಿಲೋಮೀಟ್ರ್ ಇರೋದಷ್ಟೇ. ನಮ್ಮ ಮಡಿಕೇರಿಯಿಂದ 130-135 ಕಿಲೋಮೀಟ್ರ್ ಇರ್ದು ಇಲ್ಲಿಗೆ. ನೋಡಿ ನಿಮಗೆ ತೋರಿಸಿನಿ ಈ ಪ್ಲೇಸ್ ಹೆಂಗೆ ಹುಟ್ಟುತ್ತ. ನೋಡಿ ಇದೇ ನೋಡಿ ಕೊಣಾಜಕಲ್ಲು, ಅದು ಮೇಲೆ ಕಾಣ್ತೊಟ್ಟಲ್ಲ, ಅದೇ ಕೊಣಾಜಕಲ್ಲು. ಬೈಕ್ ನೋಡಿ ಇಲ್ಲಿ ಪಾರ್ಕ್ ಮಾಡಿರೋ. ಲೆಫ್ಟ್ ಸೈಡಿಗೆ ನೋಡ್ರೆ ನಿಮಗೆ ಕೊರಗಜ್ಜನ ಸನ್ನಿಧಿ ಮತ್ತು ಗುಳಿಗ ಸ್ವಾಮಿಯ ಸನ್ನಿಧಿ ಕಂಡದೆ. ಹಿಂಗೆ ಹತ್ತಿಕೊಂಡು ಫುಲ್ ಮೇಲೆ ಗಂಟೆ ಹೋಗ್ಬಿಟ್ಟು ಅಪ್ಪಂಟ ಯಾವ ರೀತಿ ಹುಟ್ಟುತ್ತೋ ಗೊತ್ತಲೇ. ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡೋಕೀಗ. ನಮ್ಮ ಜೊತೆ ಅವಳು ಎಂಡ್ರೂಟ್ ಗೌತಮ್ ಕಾಂಗೀರ ಮತ್ತು ಸುಮನ್ ಕೋರನ. ಅಪ್ಪ ಎಲ್ಲ ಆತನಲ್ಲ, ಬೆಳಗ್ಗೆ ಹೊರಟದು, ಬೆಳಗ್ಗೆ 1:00 ಹೊರಟೋ ಮನೆಯಿಂದ. ಇನ್ನು ನೋಡಿ ಕೊಣಾಜಕಲ್ಲು ಸಿದ್ಧಾಶ್ರಮ ಮಠ, ಈ ಥರ ಒಂದು ಬೋರ್ಡ್ ಹಾಕೋಳು, ನೋಡ್ಕೊಂಡು ಹೋಗಿ. ಇಲ್ಲಿ ಬಂದವು ಆ ಥರ ಈ ಥರ ಕೆಟ್ಟ ಕೆಲಸ ಎಲ್ಲ ಮಾಡಿಕೋಬೇಡಿ. ಫಸ್ಟಲ್ಲೇ ನೋಡಿ ಈ ಥರ ಕಸ ಹಾಕೋಳು. ಬನ್ನಿ ಹತ್ತನು ಪಾಯ ಹತ್ತಿಕೊಂಡು, ಸುಸ್ತಾಗದಿದ್ರೆ ಸಾಕು. ಪುನಃ ಇನ್ನೂ ದೂರ ಟ್ರಾವೆಲ್ ಮಾಡಿಕೊಟ್ರು, ಇದು ಮುಗಿಸಿ. ಅಂದರೆ ನಾವು ಬೆಳಗ್ಗೆ 6 ಹೊರಟು ಇಲ್ಲಿಗೆ ಟೈಮ್ 12:10 ಈಗ ಟೈಮು. ಅಂದರೆ ನಾವಿಲ್ಲಿ ರೀಚ್ ಆಗೋಕ್ಕೆ 11:50 ಆಗಿತ್ತು. ನಮ್ಮದು ಅದು ಇದು ಸೆಟಪ್ಪು ಹೆಲ್ಮೆಟ್ ಎಲ್ಲ ತೆಗೆದಿಟ್ಟಾಕನ ಸ್ವಲ್ಪ ಹೊತ್ತತ್ತದು. ಹೊರಗಿಂದ ಬಂದು ನಾವಿಕರು, ಹೊರದೇಶದಿಂದ ಬಂದವು ಗುರುತು ಮಾಡಿಕೆ ಹೆಸರು. ಇದು ಕತ್ತೆ ಕಿವಿ ಥರ ಕಂಡ ಅಂತೇಳಿಬಿಟ್ಟು ಇದ್ರ ಕತ್ತೆ ಕಿವಿ ಅಂತೇಳಿ ಇನ್ನೊಂದು ಹೆಸರು ಕರೆದವು ಇದನ್ನು. ನೋಡಿ ಹತ್ತಿಕೊಳ್ಳೋಕೆ ಗುರ್ತು ಉಂಟು ಆರಾಮಾಗಿ ಕರೆಂಟ್ ವೈರ್. ಇದು ನೋಡ್ಲಿಕ್ಕೆ ಮೆಗಾ ಸಬ್ಮರಿನ್ ತರ ಇದೆ. ಸಬ್ಮರಿನ್ ಸಮುದ್ರದೊಳಗೆ ಮುಳುಗ್ತಿರೋದು. ಸಬ್ಮರಿನ್ ಎಷ್ಟು ದೊಡ್ಡದ ಗುಟ್ಟು ಕಲ್ಲು, ಒಂದೇ ಕಲ್ಲು ಇದು ಫುಲ್. ಚಿಕ್ಕ ಚಿಕ್ಕ ಜಲ ಬರ್ತಾವಟ್ ಇಲ್ಲಿ ಈ ತರ ಕಲ್ಲು ಮೇಲೆ. ಮಸ್ತ್ ಆಗುಟ್ಟು ನೋಡಿ ಈ ಥರ ಉಂಟು ಹತ್ತಿಕೊಳ್ಳೋಕೆ ಜಾಗ. ಜಾಸ್ತಿ ಗೇರ್ ಬೀಜ ಮರ. ಎಲ್ಲ ಹಂಗೆ ನೋಡಿ ಹೆವಿ ಸುಸ್ತಾಗ ತೊಟ್ಟು ಮಾತ್ರ ಫುಲ್ ಜಾಕೆಟ್ ಹಾಕಿಬಿಟ್ಟು ದೇವರೆಲ್ಲ ಒಳಗೆ ಹರಿದೊಟ್ಟು ಎಂತ ಮಾಡೋಕ್ಕೂ ಗೊತ್ತಾಗ್ತಿದೆ. ಒಂದು ಟಾಪ್ ಬಾಕ್ಸ್ ಇದ್ದಾರೆ ಆರಾಮಾಗಿ ಜಾಕೆಟ್ ಅದರಲ್ಲಿಟ್ಟು ಅಲ್ಲೇ ಬರಕ್ಕಿತ್ತು. ಇದು ಶ್ರೀ ಚಾಮುಂಡೇಶ್ವರಿ ಕಟ್ಟೆ, ಇದರ ಮೇಲೆ ಹತ್ತು ಕದಗಳ. ಚೂ ಎಲ್ಲ ಹಾಕೊಂಡು ಹತ್ತು ಬೇಡಿ, ಗರುಡ ಚಾಮುಂಡಿ ತಗೊಂಡು. ರಹಸ್ಯ ಎಲ್ಲ ಇರೋದಿಲ್ಲ ಮಾತ್ರ,
ಅಂದರೆ ಹಳೆ ಕಾಲಲ್ಲಿ ಋಷಿ ಮುನಿಗೆಲ್ಲ ಇಲ್ಲೇ ಬಂದು ತಪಸ್ಸು ಮಾಡ್ತಿದ್ದೋ ಅಂತ ಹೇಳಿದೆ. ಇದು ಯಾರಿಲ್ಲ ಲೋಕಲು. ಹಾಂ, ತುಂಬ ಡೀಪ್ ಉಂಟಲ್ಲ, ಹೆವಿ ಡೀಪ್ ಉಂಟಲ್ಲ. ಇದಕ್ಕೆ ಕ್ಯಾಪಾಳ ಹೂವು ಅಂತ ಹೇಳೋದು. ಈ ಬೆಟ್ಟದಲ್ಲಿ ಹೆಂಗೆ ಬಂತು ಅಂತ ಗೊತ್ತಿಲ್ಲ. ಇದೇ ನಾವು ನೇಚರಿಗೆ ಕೊಡೋ ಗಿಫ್ಟ್, ನಾವು ಕೊಡೋ ಗಿಫ್ಟ್ ನೇಚರಿಗೆ. ನೋಡಿ, ಇದು ಫುಲ್ ಕಾಡದಾರಿಟ್ಟು, ಕಾಡು ಪ್ರಾಣಿಗ ಜಾಸ್ತಿ ಇರೋ ಸಾಧ್ಯತೆ ಉಂಟು ಈ ಪ್ಲೇಸಲ್ಲಿ. ಫುಲ್ ಕಾಡಾಗಿರೋ ಕಾರಣ ಫುಲ್ ಕಾಡೊಳಗೆ ದಾರಿ ಇದೆ. ಏನು ಗೊತ್ತಾ, ಇದು ಗೆಣಸು ಕ್ಯಾನೆ ಕ್ಯಾನೆ ಇಲ್ಲಿ ಪ್ರಾಣಿಗಳು ಇದ್ದಿದ್ರೆ ಅಗ್ದಾದ್ರೂ ತಿಂತಿತ್ತು, ಇಲ್ಲ ಹಾಗೆ ತಿಂದಿರಿ. ಹಾಂ, ಬಂಡೆಕಲ್ಲಲ್ಲಿ ಜಾಸ್ತಿ ಚಿರತೆ ಉರಿಗಳಿರ್ತವೆ. ಹ್ಞೂ, ಅಂದರೆ ಬಂಡೆಕಾಯಿ ಮೇಲೆ ಮಲ್ಕೊಬಿಡ್ತದೆ. ಕಾ ಜಾಸ್ತಿ ಕಾಡಿರ್ ಇರ್ದಿಲ್ಲ ಅವು. ಈ ತ್ರಸ ಈ ತ್ರಸ ಬಂಡೆಕಲ್ಲು ಈ ಥರ ನೀರು ಎದ್ರಿ ಸಾಯ್ತಿದ್ದಾರೆ. ಹಾಂ, ನಿಮಗೆ ಕಣ್ಣಲ್ಲಿ ನೀರು ಬರ್ತಿದ್ಯಾ? ಹಿಂಗಿದ್ರು ಕಣ್ಣಲ್ಲಿ ನೀರು ಬರ್ತಿದ್ಯಾ? ಈ ವಾಲೆಲ್ಲ ಹಾಕಿದ್ದೀರಾ? ವಾಲೆಲ್ಲ ಈಗ ಮುಗ ಕಷ್ಟ ಕೊಡ್ತಿದ್ದಾರೆ ವಿನಯ್ ಚಾಚ. ನನ್ನ ಕಷ್ಟ ನನಗೆ ಗೊತ್ತು. ನಾರ್ಮಲ್ ಬಾಬಾ, ಬಾ ಕಷ್ಟ ಆಗ್ತದೆ. ಈಗ ಕರೆಂಟ್ ವೈರ್ ಮಿಟ್ಟು ನೋಡುವ, ಕರೆಂಟ್ ವೈರ್ ಇದ್ದ ನಾನು ನಿಂಗೆ ಓಡಿಸ್ಕೊಬಿಟ್ಟು ಕಷ್ಟ. ಈ ಬ್ಲ್ಯಾಕ್ ಜಾಕೆಟ್ ಹಾಕ್ತಾರಲ್ಲ ಅವ್ರಿಗೆ ಇನ್ನೂ ಸೆಕೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಸನ್ಲೈಟಲ್ಲಿರೋ ರೇಡಿಯೇಷನ್ಸು. ಹಾಂ, ನಗಾಡ್ತಾರೆ ವಿನಯ್. ಏನು ನಗಾಡಲ್ಲ, ಹೇಳು ಎಂತ ಹೇಳಬೇಕು. ನಾ ಹೋಗ್ತಾ ಇರ್ತೀನಿ ಬ್ಲ್ಯಾಕ್ ಜಾಕೆಟ್. ಈ ಬ್ಲ್ಯಾಕ್ ಜಾಕೆಟ್ ಹಾಕಿದವಕ್ಕೆ ಎಂಥಕ್ಕೆ ಸೆಕೆ ಅದೇ ಅಂದರೆ, ಈ ಸನ್ಲೈಟಲ್ಲಿ ಇರ್ಕನ ರೇಡಿಯೇಷನ್ ಉಂಟಲ್ಲ, ಆ ರೇಡಿಯೇಷನ್ ಎಲ್ಲ ಅಬ್ಸರ್ವ್ ಮಾಡ್ತದೆ ಯಾವುದು ಈ ಬ್ಲ್ಯಾಕ್ ಜಾಕೆಟ್. ಮಿಕ್ಕಿದ ಕಲರ್ಸ್ನೆಲ್ಲ ರಿಫ್ಲೆಕ್ಟ್ ಮಾಡಿದೆ. ಇಲ್ಲ ಇಲ್ಲ, ಎಲ್ಲ ಕಲರ್ಸ್ನ ಅಬ್ಸರ್ವ್ ಮಾಡಿದೆ. ಸೊ ಸೆಕೆ ಜಾಸ್ತಿ. ಹಾಂ, ಇದು ಅಂದಿ ಕೆಲಸ. ಅಂದಿ ಕೆಲಸ ಅನ್ನೋದಕ್ಕಿಂತ ಬರೇ ಜರ್ದಿ. ಇಲ್ಲ, ಅಂದಿದೆ ಬಾರೇ ಜರ್ದಿದಂತ. ಇದು ನನ್ನ ಇಷ್ಟ, ನಾನು ಏನು ಬೇಕಾದ್ರೆ ಹೇಳ್ತೀನಿ. ಅಂದಿ ಫುಲ್ಲು ಓಡಿಬಿಟ್ಟು ಗೆಡ್ಡೆ ಗೆಣಸಲ್ಲ ತಿಂತಲ್ಲ ಆಗಿ ಹೋಗ್ಬಿಟ್ಟು. ಇದ ಚಿರತೆ ಸಿಕ್ಕಿದ್ರೆ ಏನು ಮಾಡ್ತೀರಾ? ಇಲ್ಲ ವಿನಯ್ ಚಾಚ, ಆಗ ಏನ್ ಮಾಡ್ತಾರೆ ಅಂದ್ರೆ, ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ನ ತೋರಿಸ್ತಾರೆ. ಈಗ ನನಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಒಂದ್ ಹಿಡ್ಕೊಂಡ್ರೆ ಎರಡು ನೇತಾಡುತ್ತೆ, ಏನದು? ಒಂದು ಹಿಡ್ಕೊಂಡ್ರೆ ಎರಡು ನೇತಾಡುತ್ತೆ. ಹಾಂ, ಒಂದು ಹಿಡ್ಕೊಂಡ್ರೆ ಎರಡು ನೇತಾಡುತ್ತೆ. ಎಸ್, ಬೆಲ್ಲು. ಹಾಂ, ಬೆಲ್ಲು ದೊಡ್ಡ ದೊಡ್ಡ ಗಂಟೆ ದೊಡ್ಡ ಗಂಟೆನ ಹಿಡ್ಕೊಂಡ್ರೆ ಎರಡು ಸಣ್ಣ ಗಂಟೆ ಅಲ್ಲಾಡುತ್ತೆ. ಆ ಥರನ ಅಲ್ಲ, ಒಂದು ಹಿಡ್ಕೊಂಡ್ರೆ ಎರಡು ನೇತಾಡುತ್ತೆ. ಅದೇ ಬರೋದು ಈ ಇದು ಪೆಂಡ್ಯುಲಮ್ದು ಬೆಲ್ಲಿದೆಲ್ಲ, ಅದನ್ನ ಹಿಡ್ಕೊಂಡ್ರೆ ಪಕ್ಕದ ಎರಡು ಅಲ್ಲಾಡುತ್ತೆ. ಏನಿಲ್ವ? ಹಾಂ, ಒಂದೇ ಪೆಂಡ್ಯುಲಮ್ ಇರುತ್ತೆ. ಹಾಂ, ಸಾಕ ಜಾಸ್ತಿ ಕ್ಲಿಪ್ಸ್ ಮಾಡಿದ್ರೆ ವಾಪಸ್ ಎಕ್ಸ್ಪೋರ್ಟ್ ಮಾಡೋಕೆ ಕಷ್ಟ. ಅವ್ರನ್ನ ಕೇಳಿದೆ, ಅವ್ರ ತಲೆಯಲ್ಲಿ ಬರೋ ಬ್ಯಾಡ್ ವರ್ಡ್ಸ್ ಎಲ್ಲ ಹೇಳ್ಬಿಟ್ರು. ಹೌದಾ? ಯಾಕೆ ನಿಮಗೆ ಸಾತ್ ಆಗಿದೆ ಅಂತೇಳಿ ಮಕ್ಕಳಿಗೆ ಈ ಥರ ಹೇಳ್ಕೊಡ. ಆನ್ಸರ್ ಏನು ಗೊತ್ತಾ? ತಕ್ಕಡಿ. ಓ, ನಾನು ಪೆಂಡಿಲಮ್ ಅನ್ಕೋಬಿಟ್ಟೆ. ಈಗ ಇರ್ತೀರಿ ಗೊತ್ತಿರ್ ನಾನು.
ವಿನಯ್ ಜಾ, ಅಲ್ಲಿ ನೋಡಿ ಏನೋ ಕಟ್ಟಿರೋ ಥರ ಇದೆ ಆಚೆ. ಹಾಂ, ಕಟ್ಟಿರೋದು ಅಂತ ಹೇಳಿದ್ರೆ ಮ್ಯಾನ್ ಮೇಡ್, ಇಟ್ಟಿಗೆ ಕಟ್ಟಿರೋ ಥರ ಇದೆ. ಇದಕ್ಕೊಂದು ಎಷ್ಟು ವರ್ಷ ಆಗಿರ್ಬೋದು? ಇದಕ್ಕೊಂದು ಸುಮಾರು 3-4 ಸಾವಿರ ವರ್ಷಗಳ ಇತಿಹಾಸ ಇದೆ. ಏನು ಜೋಕ್ ಮಾಡ್ತಾರೆ ಅಂತ ಹೇಳಿದ್ರೆ 4,000 ವರ್ಷ ಅಂತೆ. ನಂಗೇನು ಗೊತ್ತ, ನನ್ನ ಕೇಳಿದ್ರೆ ಅದ್ರೊಳಗೆ ಏನೋ ಇದೆ. ಹೋಗ್ತೀರಾ? ಹುಲಿ ಇರ್ಬೋದು ಅದರೊಳಗೆ. ಹಾಂ, ನನಗೆ ಇವಾಗ ಏನಾದರೂ ಆದರೆ ಈ ಮಂಗಗಳೇ ಸಾಕ್ಷಿ. ಏನು ಮಾಡ್ತಿದ್ದೆ? ಹಾಯ್, ನಮಸ್ಕಾರ. ಹಾಯ್ ಮಂಗ. ಬೋರ್ಡಗಳು ಶ್ರೀ ಓದ ನೋಡು ಹಂಗೆ ಓದ್ತೀಯ ಅಂತ. ಶ್ರೀ ಕ್ಷೇತ್ರ ಭಕ್ತ ಮಾರ್ಕಾಂಡೆಯ ತಪೋಭೂಮಿ ಶ್ರೀ 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 ಶಾರದಾ ದಾಸ್ ಸ್ವಾಮೀಜಿಯವರ ಸಿದ್ಧಾಶ್ರಮ ಕೊಡಂಜಕಲ್ಲು. ಈ ಪುಣ್ಯಕ್ಷೇತ್ರದಲ್ಲಿ 108 ಪವಿತ್ರ ಸಮಾಧಿಗಳಿವೆ. ಶ್ರೀ ಭುವನೇಶ್ವರಿ ಸಿದ್ಧಲಿಂಗ ಇರುವ ದೇವಸ್ಥಾನ. ಅಶುದ್ಧ ಇರುವವರಿಗೆ ಪ್ರವೇಶವಿಲ್ಲ. ದಯವಿಟ್ಟು ಶುದ್ಧಾಚಾರದಿಂದ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡಿ. ಈ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹೌದಲ್ಲ, ಈ ಥರ ಒಂದು ಇದು ಅಲ್ಲಿ ನೋಡಿ, ಲಿಂಗಗಳ ಮೇಲೆ ಮೂರ್ತಿ ಅಂತದ್ದು. ಹ್ಞೂ, ಮಂಗಗಳು ಗೊತ್ತಿರೋದ. ಬನ್ನಿ ಒಳಗೆ ಪಯ್ಯ. ಸಮಾಧಿ ಶಾರದಾ ಸ್ವಾಮಿ 1079 ಶಾರದಾ ಸ್ವಾಮಿ ಇದು ಅವ್ರು ಬಂದಿದ್ದು 22/7/47 ಅವ್ರಿಗೆ ಬಂದು ವಯಸ್ಸಿನ ಅದು ಒಂದು ಆ ಕಡೆಯಿಂದ ಕಾರ್ಕಳದಿಂದ ಬರುವಾಗ ಅವ್ರಿಗೇನೋ ಒಂದು ಬೆಳಕು ಕಾಣ್ತದೆ ಅಲ್ಲಿ. ಅದನ್ನು ಬಂದಿದ್ದು ಆ ಬೆಳಕು ಇಲ್ಲಿ ಕರ್ಕೊಂಡು ಬಂದಿದ್ದು. ಅವಾಗ ಬರೋ ಒಂದು ಉತ್ತ ಇತ್ತು ಅವ್ರದ್ದು ಉತ್ತ ಇತ್ತು. ಹೌದು ಹೌದು, ತುಂಬ ಚೆನ್ನಾಗಿದೆ ಸರ್. ಅದ್ರ ಕೆಳಗಡೆ ಬಂದದವರಿಗೆ ದೇವಸ್ಥಾನ ಇದೆ. ಇದು ನೋಡಿ, ಶ್ರೀ ಶ್ರೀ ಶಾರದಾ ದಾಸ್ ಸ್ವಾಮಿಯ ಜೀವಂತ ಸಮಾಧಿ. ಇದು 3 ಸಮಾಧಿ ಹುಟ್ಟಿದೆ ಈ ತರಟು. ಪೂಜೆ ಮುಗಿಸ್ಕೊಂಡು ಪೋಯ. ಪೂಜೆಗೆ ಹೋಗೋ ಟೈಮಿಗೆ ಬಂದಳ.
ಇದಕ್ಕೆ ಇದು ಪ್ರದಕ್ಷಿಣೆ ಹಾಕೋಕು. ನೋಡಿ ಕೆಳಗಡೆ ವನದುರ್ಗಿ ದೇವಸ್ಥಾನ. ಅದ್ರೊಳಗೋಕ ಇದ್ರೊಳಗೆ ಹೋಗ್ಬೋದಾ? ಹಾಂ ಬನ್ನಿ, ಇದ್ರೊಳಗೆ ಹೋಗಕಡ ಇದ್ರೊಳಗೆ ಪೋಯ. ಈ ಥರ ಹೋಗ್ಕೊಳಗಡೆ ನೋಡಿ, ಈ ಥರ ಬರೋಕೆ ಒಳಗಡೆ ಫುಲ್ ಬಗ್ಗಿಕೊಂಡು ಹೋಗು, ತಲೆ ಹೊಡೆದಿಲ್ಲ. ಇದು ನೋಡಿ, ಇದು ವನದುರ್ಗಿ ದೇವಸ್ಥಾನ ನೋಡಿ. ಈ ಥರ ಜಲ ಎಲ್ಲ ಬರ್ತವಟ್ರು. ಅನೇಕ ಬಡಪ ನೋಡಿ, ಪ್ಯೂರ್ ವಾಟರ್ ಬರ್ತವಟ್ಟು ಜಲ. ಬೆಟ್ಟದಿಂದ ಬರ್ತಾ ಇರೋದು ಮೇಲಿಂದ ನೋಡಿ. ಈ ಥರ ಇದರ ಇದ್ರ ಬಗ್ಗೆ ಇಷ್ಟೆಲ್ಲ ಗೊತ್ತಲೇ ನೋಡಿ, ನಿಮಗೆ ತೋರಿಸ್ತೀನಿ ಈ ಥರ ಒಟ್ಟು ಪ್ಲೇಸ್ ನೀವು ಸಹ ಬರೋಕೆ. ಇದು ನೋಡಿ ಧ್ಯಾನ ಪೀಠಗಳಿದೆ. ಇಲ್ಲಿ ಬಡವರು ಮದುವೆ ಸಂದರ್ಭದಲ್ಲಿ ಬಂದುಬಿಟ್ಟು ಇಲ್ಲಿ ಒಂದು ಕಿಂಡಿ ಇರ್ತಿತ್ತು, ಅಲ್ಲಿ ಬಾಳೆ ಇಡ್ತಿದ್ದು. ಆಗ ಇಲ್ಲಿನ ದೇವರು ಅದರ ಪೂರ್ತಿ ಚಿನ್ನಾಭರಣ ಕೊಡ್ತಿತ್ತು ಅಂತ ಹೇಳ್ತಾಯಿದ್ದು ಮೊದಲು. ಇಲ್ಲಿ ಏನೋ ಅಪಚಾರ ಆಗ್ಬಿಟ್ಟು ತಿಳಿಬಿಟ್ಟು ಆ ದೇವರು ಇಲ್ಲಿ ಆ ಚಿನ್ನಾಭರಣ ಕೊಡ್ದನ ನಿಲ್ಸಿಟ್ಟು ಅಂತ ಹೇಳಿದೆ. ಇದೇ ಪ್ಲೇಸ್ ಅದು ಮೇಲೆ ಪಾಯ ನೋಡೋಣ ಎಂತ ಹುಟ್ಟುತ್ತಾ. ಇಲ್ಲಿ ನೋಡಿ ಮೂರ್ತಿಗಳು, ಇಲ್ಲಿ ಮದುವೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಮದುವೆ ಆಗಿ ಬಂದು ಹರಕೆ ತೀರಿಸಿದವರು ಇದೆ, ತುಂಬ ಇನ್ಸಿಡೆಂಟ್ಸ್ ತುಂಬ ಇದೆ. 1000 ಮೇಲೆ ಪಾಸಿಟಿವ್ ಅಂದರೆ ಇದೇ ಜಾಗದಲ್ಲಿ ಹುಷಾರಿಲ್ಲ ಅಂತ ಮಲ್ಕೊತಿದ್ರಂತೆ ಮೊದಲು ಈ ಜಾಗದಲ್ಲಿ. ಅಜ್ಜ ಮಲ್ಕೊಂತ ಜಾಗ ಅವರು, ಅದರಲ್ಲಿ ಒಂದು ಕಡೆಗೆ ನೀವು ಬಂದು ಮಲ್ಕೊಂಡ್ರೆ ಎಷ್ಟು ರಿಲೀಫ್ ಆಗಿರ್ತದೆ, 100% ಫುಲ್ಲು ರಿಲೀಫ್ ಆಗಿರ್ತದೆ. ಹಾಂ, ಎಷ್ಟೆಷ್ಟು ಸಾಮಾನು ಹೊತ್ಕೊಂಡು ಬರ್ಬೇಕು ಮೇಲೆ, ಅರ್ಥ ಮಾಡ್ಕೊಳ್ಳೋದು. 30 kg 40 kg ಕೆಲ ಹಿಡ್ಕೊಂಡು ಬರ್ತೀವಿ ಮೇಲೆ ಕೆಳಗಡೆ. ನೋಡಿ ಇವರು ಮೂಡಬಿದ್ರೆ ಅವರಂತೆ, ಐ ಟಿ ಓದ್ತಾ ಇರೋದು. ಇವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ದು? ಹತ್ತಿ ಹತ್ತಿ ಸಾಕಾಯ್ತಲ್ಲ, ಚೆನ್ನಾಗಿದೆ ಪ್ಲೇಸ್. ಬನ್ನಿ ಮೇಲೆ ಪಾಯ. ಇಲ್ಲಿ ನೋಡಿ ಈ ಕಡೆ ಟೆಂಪಲ್ ಬಿಟ್ಟಲ್ಲ, ನಮಗೆ ಹಿಂಗೆ ಮೇಲೆ ಹತ್ತಿಕೊಂಡು ಹೋಗು. ಇದು ನಮ್ಮ ಸೆಕ್ಯೂರಿಟಿ ಗಾರ್ಡ್. ನೋಡ್ಕೊಂಡು ಹತ್ತಿ ಬಂದಿದ್ದು ಬಂದರೆ
ಫುಲ್ ಹಗ್ಗ ಅಲ್ಲಿ ಹಿಡ್ಕೊಂಡತ್ತಿ, ಕಾಲು ಸ್ಲಿಪ್ಪಾದ್ರೆ ಕೆಳಗೆ ಬೀಳುವ. ಅಂದರೆ ಇಲ್ಲಿ ಮಂಗಗಳಲ್ಲ, ಮಂಗಗಳಿಗೆ ಇಲ್ಲಿ ಊಟ ಹಾಕುವೆ, ಮಂಗಗಳಿಗೆ ಇಲ್ಲಿ ಪ್ರತಿದಿನ ಹಾಕುವೆ. ನಿಮಗೆ ಮೇಲೆ ಹತ್ಕೊಂಡು ಹೋಗು ಫುಲ್ ಟಾಪ್ ಗಂಟ ನೋಡಿ, ಗುಹೆ ತರಟು ಸಣ್ಣದೆ. ಸೊ ನೀರು ಇಟ್ಟಿದ್ರಲ್ಲೇ ನೀರುಂಟು, ಅದರೆಲ್ಲ ಗಲೀಜು. ಇಲ್ಲೇ ಗತಿಗೆ, ಹಾಂ ಇಲ್ಲೆ ನೋಡಿ, ಮಾರ್ಕ್ ಮಾಡಿ ಅವಳು ಹತ್ಕೊಂಡೋಕೆ. ದೂರ ದೂರಕ್ಕೆ ಒಂದೊಂದು ಆರೆಂಜ್ ಕಲರ್ ಇದು ಕಟ್ಟಿಯಳು. ಅಂದರೆ ಮೇಲೆ ಹತ್ತಿಗೆ ಫೀಸ್ ಏನಿಲ್ಲ, ನೀವು ಬಂದು ಪೂಜೆ ಮಾಡಿಸಿ ಅಲ್ಲಿ ಒಂದು ಅನ್ನಪ್ರಸಾದ ಏನಾದ್ರು ನಿಮ್ಮ ಕೈಲಿ ಎಷ್ಟಾದ ಅಷ್ಟು ಹಾಕಿ ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಮೇಲೆಗೆ ಕಲ್ಲು ಮೇಲೆಗೆ. ತುಂಬ ಮಳೆ ಇರ್ಕಾಕನ ಇಲ್ಲಿ ಜಾರದೆ ನೋಡ್ಕೊಂಡು ಹತ್ಕೊಂಡು ಬನ್ನಿ. ಏನು ಸಖತ್ತಾಗುತ್ತೆ ಪ್ಲೇಸ್, ಮಸ್ತಾಗುತ್ತೆ ಮಾತ್ರ ಅಲ್ಲ ಇಲ್ಲಿ ನೋಡಿ ಎಷ್ಟು ದೂರ ಗಂಟ ಕ್ಲಿಯರ್ ಆಗಿ ಕಾಣ್ತಿಟ್ಟು. ಪುಷ್ಪಗಿರಿ ಅದೆಲ್ಲ ಹೌದಾ? ಲಾಂಗ್ ಅಲ್ಲಿ ಕಾಣ್ತಿಟ್ಟಲ್ಲ ಅದೇ ಅದಷ್ಟು ಪುಷ್ಪಗಿರಿ ನೋಡಿ ಹೆಂಗೆ ಉಟ್ಟುತ್ತ ಬಂಡೆ, ಎಷ್ಟು ದೊಡ್ಡ ಬಂಡೆ. ಇದರ ಕೆಳಗೇನೆ ಜೀವಂತ ಸಮಾಧಿ ಆಗಿರುವಂಥ ಒಂದು ದೇವಾಲಯ ಎಲ್ಲ ಇರುತ್ತೆ ಕೆಳಗಡೆ ನೋಡಿ. ಲಾಂಗ್ಲಿ ಕಾಣ್ತಿಟ್ಟಲ್ಲ ದ ಟಾಪ್ಲಿ, ಅದು ಪುಷ್ಪಗಿರಿ ಶ್ರೇಣಿ, ಪುಷ್ಪಗಿರಿ ಶ್ರೇಣಿ ಇದು. ಬನ್ನಿ ಅದರ ಟಾಪಿಗೆ ಹೋಗ್ಕೊಂಡು ಅಲ್ಲಿ ನೋಡಿ ಕಾಣ್ತೋಟ ನೋಡಿ. ನಾವು ಇದೇ ಟಾಪ್ ತಂದ್ಕೊಂಡ್ರೆ ಇನ್ನೂ ಟಾಪ್ ಇಟ್ಟು ಮೇಲೆ ಅಲ್ಲಿಗೆ ಹೋಗು ನೋಡಿ ಕಾಣ್ತೋಟಲ್ಲ ನೋಡಿ. ಈ ಥರ ಕಾಡೊಳಗೆ ಹೋಗು, ಇಲ್ಲಿ ಕಾಡಿಟ್ಟು ಇಲ್ಲಿ ಸುಮಾರು ಚಿರತೆಗೆಲ್ಲ ಒಳತೆ ತೊಳೋದು ಅಂದರೆ ಕೆಳಗೆ ಸ್ವಾಮಿ ಸಿಗಿದ್ದಲ್ಲ ಅಂದರೆ ಪೂಜೆ ಮಾಡುತ್ತಿದ್ದ ಗುರುಗ ಏನೋಡು ಇದರ ಅಲ್ಲೇ ಸುಮಾರು ಚಿರತೆ ಅದು ಇದೆಲ್ಲ ಬಂದುಬಿಟ್ಟು. ಪೋಯ ಹಿಂಗೆ ಎಂತ ಸೌಂಡ್ ಬರ್ತಿಟ್ರ ಇದು ಕಫ ಜಾಸ್ತಿ ಇಟ್ರು ಸೂಲಿಗೆ ಕೊರೋನಾ. ಇಟ್ಸ್ ನನ್ನ ವಾಯ್ಸ್ ಕೇಳ್ಬಿಟ್ರು ನಿಜ ಹುಲಿ ಬಂದ್ಬಿಡ್ಬೇಕಂತೆ ಬಂದ್ಬಿಟ್ಟು. ಸಾಕತ್ತಾಗಿದೆ ಸೂಪರ್ ಆಗ್ಬಿಟ್ಟು ಇದೇ ಪಕ್ಕ ಫಸ್ಟ್ ವಿಡಿಯೋ ಇದೆ ಆ ಸಂಬ್ರು ಅಂತ ಹೇಳ್ತೀವಿ ತಲೆಗೆ ಒಂದು ಹೊಡಿತು. ಹೆಂಗ ಇನ್ನೂ ಹತ್ತಿ ಕೊಟ್ಟು ಇಲ್ಲಿ ನೋಡು ಇನ್ನಾದ್ರೂ ಕೊಡಿ ಅಲ್ಲಿ ಹಾಕಿಬಿಟ್ಟು ಬಟ್ಟೆ ಈ ಥರ ಜಾಕೆಟ್ ಎಲ್ಲ ಹಾಕೊಂಡು ಭಾರಿ ಸುಸ್ತಾರೆ ಬೇರೆ ಹತ್ತಕ್ಕೆ ಸುಸ್ತಾ ಇಲ್ಲಾರ ಅಂದರೂ ಸೆಕೆಯದಷ್ಟೆ ಈ ತಾತ ದೊಡ್ಡವ ಬಾಯಲಿ ಅತ್ತಿಗೆ ಬಾ ಮೀ ದೂರ ಹೊಟ್ಟ ಹತ್ತಿ ಹತ್ತಿ ಸಾಕತ್ತು ಕೆಳಗಿಂದ ಕೆಳಗೆ ಈಸಿಯಾಗಿ ಬಂದ್ಬಿಟ್ಟು ಅದೇ ಟೆಂಪಲ್ ಗಂಟ ಅಲ್ಲಿ ನಾ ಮೇಲೆ ಆಗ ತಗೋತಲ್ರ ಸಾಕಾಗುತ್ತೆ ಎಷ್ಟು ದೂರ ಏನೋ ನೀನು ಹಿಂಗೆ ಎನರ್ಜಿ ಬಾ ಬೂಸ್ಟ್ ಕುಡಿದು ಬರಬೇಕಿತ್ತು ಮನೆಯಿಂದ
ವ್ಯೂ ಪಾಯಿಂಟ್ ಫುಲ್ ಟಾಪಿಗೆ ಹತ್ತಬೇಕು ನೋಡೋಣ ಹೆಂಗೆ ಆತ ಕಾಣ್ತಾ ಇಲ್ಲ ಸುಮ್ಮನೆ ನನ್ನ ಕೈ ಎಳ್ದು ಹತ್ತಿಸ್ತೊಟ್ಟು ನಾನು ಮೇಲೆ ಗಂಟ ಪಾಪ ಹತ್ತಿಸ್ದವನ್ನ ಕೈಯಲ್ಲಿ ಮಧ್ಯದಲ್ಲಿ ಬಿಟ್ಟು ಬಿಟ್ರಲ್ಲ ಏನ್ ಸಖತ್ ಆಗ್ಬಿಟ್ರ ವ್ಯೂ ಕ್ರೇಜಿ ಅಂತ ಅದ್ರ ಟಾಪಿಗೆ ಹೋಗಿದೆ ಅಲ್ಲಿದೆ ಯಾರೋ ಹಾರ್ಮೋನ್ ಡೆಫಿಷಿಯನ್ಸಿ ಮಾಡ್ತಾ ಇದ್ದೀನಿ ನೋಡಿ ಇವರಿಗೆ ಹಾರ್ಮೋನ್ ಡೆಫಿಷಿಯನ್ಸಿ ಇದೆ ಅವಾಗವಾಗ ಈ ಥರ ಆಡ್ತಾ ಇರ್ತಾರೆ ಟೈಮ್ ಸಿಕ್ಕಿದಾಗೆಲ್ಲ ಹುಡುಗರ ಜೊತೆ ಮಾತಾಡ್ತಾರೆ ಸಿಗದೇ ಇರೋವಾಗ ಇನ್ಸ್ಟಾಗ್ರಾಮಲ್ಲಿ ಹುಡುಗರ ಜೊತೆ ಮೆಸೇಜ್ ಮಾಡ್ತಾರೆ ಹಿಂಗೆ ಜಾರ್ ಬಿದ್ದರೆ ಚೆನ್ನಾಗಿರುತ್ತಲ್ಲ ಕೊಣಜೆ ಕಲ್ಲು ಫೈನಲ್ ಪಾಯಿಂಟ್ ಮೇಲಟ್ಟು ಮಾಡ್ಕೊಟ್ಟಲ್ಲ ಹಂಗೆ ಹತ್ತಿಕೊಂಡು ಪಾಪ ಅಲ್ಲಿ ಕುದ್ಕೊಂಡು ಹಿಂಗೆ ಮೇಲೆ ಗಂಟ ಹತ್ತಿಕೊಂಡು ಹೋಗು ಇದೆಲ್ಲ ನೇಚರ್ ವ್ಯೂ ಹಿಂಗೆ ಒಟ್ಟು ಇದರಲ್ಲಿ ಹಿಂಗೆ ಹತ್ತಿಕೊಳ್ಳೋದು ಹಿಂಗೆ ಹತ್ತಿಕೊಂಡು ಬಾಯ ಗೌತಮ್ ನೀ ಎನರ್ಜಿ ಇದ್ರೆ ಮಾತ್ರ ಹತ್ತಿಬ ಇಲ್ಲಾದ್ರೆ ಅಲ್ಲೇ ಕೂರು ಟಾಪ್ ರೀಚ್ ಆದ ಅನ್ಸಿದೆ ನೋಡಿ ಫ್ಲಾಗ್ ಎಲ್ಲ ಒಟ್ಟು ಈಚೆ ಅಂತ ಒಟ್ಟು ನೋಡ್ತಾ ನೋಡೋಣ ಈಗ ನಾವೀಗ ನೋಡಿ ಕೊಣಜೆ ಕಲ್ಲು ಟಾಪಲ್ಲೋ ಇದು ಸಮುದ್ರ ಮಟ್ಟದಿಂದ ಒಂದು 1000 meters ಹೈಟ್ ಇರೋದು ಮೇಲೆಗೆ ನೀವು ನೋಡ್ತಾ ಇರುವ ಈ ಪ್ಲೇಸ್ ನೋಡಿ ಏನಿದೆ ಸುತ್ತ ಬಂಡೆಯಿಂದಲೇ ತೊಗೊಂಡೋಗ್ಬಿಟ್ಟು ಕೆಳಗೆ ನೋಡಿದ್ರೆ ಫುಲ್ ಪಾತಾಳ ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ ಪಾತಾಳನೇ ಕಂಡದೆ ನಮಗೆ ಇಲ್ಲಿ ಬಂದರೆ ಶಿವನ ಲಿಂಗನ ಸಹ ನೋಡುತ್ತೆ ನಿಮಗೆ ಇಲ್ಲಿ ಬನ್ನಿ ತೋರಿಸ್ತೇನೆ ಅಂದ್ರೆ ಈ ಶಿವಲಿಂಗ ಅಂತ ಹೇಳಿದ್ರೆ ಸುಮಾರು ದೊಡ್ಡ ಬಂಡೆ ಉಂಟಲ್ಲ ಅದರ ಕೆಳಗೆನೆ ಬಂದದೆ ನಿಮಗೆ ಒಂದು ಗುಡಿ ರೂಪದಲ್ಲಿ ಒಂದು ಶಿವಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾಳು ಬನ್ನಿ ನಿಮಗೆ ಇಲ್ಲಿ ಒಂದು ಕೊಳಸ ತೋರಿಸ್ತೀನಿ ಸಿರಿಕೊಂಡ ಒಂದು ಕೊಳಸು ನೋಡಿ ನಿಮಗೆ ಸಿರಿಕೊಂಡ ಅಂತ ಹೇಳಿಬಿಟ್ಟು ಇದರಲ್ಲಿ ಇದು ನೋಡ್ರಿ ಸುಮಾರು ಹೈಟ್ಲಿ ಉಂಟಲ್ಲ ಎಷ್ಟೇ ವರ್ಷ ಆದರೂ ನೀರು ಬತ್ತಿವಲ್ಲ ಬಿಸಿಲಿರಲಿ ಒಳ್ಳೆ ಬಿಸಿಲಿರಲಿ ಏನೇ ಇರಲಿ ನೀರಂತೂ ಬತ್ತಿವಲ್ಲ ಅದರ ಸುತ್ತ ಪಾತಾಳ ಇರೋದು ಮಾತ್ರ ಇದು ಇದು ತುಂಬಾ ವಿಶೇಷ ಮಾತ್ರ ಈ ಪ್ಲೇಸ್ ನೋಡಿ ಬಂಡೆ ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟು ಅಂದರೆ ಜನಗೆಲ್ಲ ಯಾರ್ಯಾರು ಹೆಸರು ಬರ್ದು ಹಾಳು ಮಾಡ್ತಾರೆ ಇಲ್ಲಿ ನೋಡಿ ಜನಗೆಲ್ಲ ಬರ್ದು ಹೆಸರು ಬರ್ದು ಹಾಳು ಮಾಡ್ತಾಳು ಈ ಥರ ಪ್ಲೇಸಿಗೆ ಬಂದು ಈ ಥರ ಎಲ್ಲ ಮಾಡಿಕೋಬೇಡಿ ಅಂದರೆ ಈ ಥರ ಪ್ಲೇಸಿಗೆ ನಿಮ್ಮ ಮಕ್ಕಳನ್ನ ಸಹ ಕರ್ಕೊ ಬನ್ನಿ ನೀವು ಫ್ಯಾಮಿಲಿ ಸಮೇತ ಬನ್ನಿ ಇಂಥ ಪ್ಲೇಸ್ ಎಲ್ಲ ನೋಡೋಕ್ಕೂ ತುಂಬಾ ಸಖತ್ತಾಗಿದ್ದಾರೆ ಮಾತ್ರ ಯಾಕೆ ತೇಳಿದ್ರೆ ಈ ಥರ ಹಳೆ ಇತಿಹಾಸ ಇರುವಂಥ ಪ್ಲೇಸಸ್ ಹಳೆದು ಹುಟ್ಟುತ್ತೆ ನಮಗೆ ಅಷ್ಟು ಕಪ್ಪು ಹುಟ್ಟು ಎಷ್ಟು ದೊಡ್ಡ ಬಂಡೆ ಅಲ್ಲ
ನಿಮ್ಮ ಮಕ್ಕಳನ್ನ ಈ ಥರ ಪ್ಲೇಸಿಗೆ ಸಹ ಕರ್ಕೊ ಬನ್ನಿ, ನಿಮ್ಮ ಫ್ಯಾಮಿಲಿ ಸಮೇತ ಬನ್ನಿ, ಅಂದರೆ ಸ್ಕೂಲ್ ಮಕ್ಕಳನ್ನ ಸಹ ಕರ್ಕೊ ಬನ್ನಿ, ಈ ಥರ ಪ್ಲೇಸ್ನ ಎಲ್ಲವೂ ಸಹ ನೋಡೋಕು. ಇವ್ರನ್ನೆಲ್ಲ ಇಂಥ ಇದು ಬೆಟ್ಟಗಳಿಗೆ ಹಾಸಿದ್ರೆ ಒಂದು ಮಸ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ, ಫಿಟ್ನೆಸ್ ಎಲ್ಲ ಒಂದು ಮಸ್ತಾಗಿ ಗ್ರೋ ಆದೇ ತಗೊಂಡೆ. ಪ್ಲೇಸಿಗೆ ಬನ್ನಿ ನೀವು ಸಹ, ನಮಗಂತೂ ತುಂಬಾ ಖುಷಿ ಆಯ್ತು. ಮಾತ್ರ ನಮ್ಮ ಸುಮನ್ ಬ್ರೋಗೆ ತುಂಬಾ ಖುಷಿ ಆಯ್ತು, ನಮ್ಮ ಎನ್ರು ಬ್ರೋಗೆ ಸಹ ತುಂಬಾ ಖುಷಿ ಆಯ್ತು. ನೀವು ಕೂಡ ಬನ್ನಿ, ಈ ಥರ ಪ್ಲೇಸ್ನ ಎಕ್ಸ್ಪೀರಿಯನ್ಸ್ ಮಾಡಿ. ಓಕೆ, ನಾವಿಲ್ಲಿಂದ ಹೊರಡ್ತಾಳೋ, ಇದರ ಮೇಲೆ ಹತ್ತಿಕಾದೆ ಎಲ್ಲ ತಗೋತ್ಲೆ ನೋಡೋಣ. ಹತ್ತಿಕಾದೆ ಆಯ್ತಾ, ಹತ್ತಿಕಾದ್ರೆ ಹತ್ತುದು ಹತ್ತಿಕಾಲೇ ಅನಿಸಿದೆ. ಓಕೆ, ನಾವಿಲ್ಲಿಂದ ಹೊರಡ್ತಾಳೋ, ಮುಂದಿನ ವೀಡಿಯೋ ಸಿಕ್ಕಿನ ಎಲ್ಲ ಕ್ಯೂ, ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ. ಕಾಂಬನ ಬಾಯ್ ಬಾಯ್. The most difficult track in India. So we are doing 1600 kilometers. Bad. Zaza zebni safanda de ziri zirazi. ಇದು ಹೆಂಗೆ ಗೊತ್ತಾ?